ಒಬ್ಬನೇ ಕುಂತ್ಕೊಂಡು ಕತೆ ಬರೆದಷ್ಟು ಸುಲಭ ಅಲ್ಲ ಅನ್ಸುತ್ತೆ ಮಾತಾಡೋದು. ಈ ಜರ್ನಿ ಎಲ್ಲ ಶುರುವಾಗಿದ್ದು ಅದಕ್ಕೆ ನಾನು ಫಸ್ಟ್ ಥ್ಯಾಂಕ್ಫುಲ್ ಆಗಿ ಇರ್ಬೇಕಾಗೋದು ವಿಲೋಕ್ ರಾಜ್ ಅವರಿಗೆ. ನಾನು ಪ್ರಾಬ್ಲಿ ಒಂದೂವರೆ ವರ್ಷದ ಹಿಂದೆ, ಅಂದ್ರೆ ಒಂದು ಫಸ್ಟ್ ಸಿನಿಮಾ ಮಾಡೋದು ಒಬ್ಬ ಡೈರೆಕ್ಟರ್ಗೆ ಅಥವಾ ರೈಟರ್ಗೆ ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿರ್ಬೋದು. ಆ ವಿಷಯ ನನಗೆ ಸುಲಭ ಆಗಿತ್ತು ಇವರಿಂದ. ಥ್ಯಾಂಕ್ ಯು ಸೋ ಮಚ್. ಸೊ ಇವರ ಮೂಲಕ ನಾನು ರೇವಣ್ಣ ಸರ್ ಮತ್ತೆ ವಿನೋದಣ್ಣ ಅವ್ರ ಪರಿಚಯ ಆಯಿತು. ಪ್ರಾಬಬ್ಲಿ ಯಾವ ಇಂಡಸ್ಟ್ರಿಲೂ ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ ಆ ಥರ ನೋಡ್ಲಿಕ್ಕಿಲ್ಲ, ಆ ಥರ ನೋಡ್ಕೊಂಡಿದ್ದಾರೆ ನಮ್ಮನ್ನ. ನಾವು ಕೇಳಿದಕ್ಕಿಂತ ಜಾಸ್ತಿನೇ ನಮಗೆ ಕೊಟ್ಟು ನಮ್ಮ ಕೈಲಿ ಸಿನಿಮಾ ಮಾಡಿಸ್ತಿದ್ದಾರೆ. ಅದನ್ನ ಚೆನ್ನಾಗಿ ಮಾಡೋದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೀರಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಸರ್, ಪ್ರಾಮಿಸ್ ಮಾಡಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಒಂದು ಪುತ್ತೂರು ಸುಳ್ಯ ಕಾಸರಗೋಡು ಈ ರೀಜನ್ ಅಲ್ಲಿ ನಡೆಯುವ ಒಂದು ಕಾಲ್ಪನಿಕ ಕತೆ ಇರೋ ಸಿನಿಮಾ. ಒಂದು ಸಿನಿಮಾದಲ್ಲಿ ಒಂದು ಭಾಗದ ಕಲ್ಚರು, ಆ ಭಾಗದ ಜನ, ಆ ಭಾಗದ ಭಾಷೆ, ಅದನ್ನೆಲ್ಲ ಅಳವಡಿಸ್ಕೊಂಡು ಮಾಡಿದ್ರೆ ಒಂದು ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ನನ್ನ ನಂಬಿಕೆ. ಅದು ನಾವು ಈಗ ಮಲಯಾಳಂ ಸಿನಿಮಾ ನೋಡಿದ್ರೆ ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿರೋ ವಿಷಯ ಅಂದ್ರೆ ಇದು. ಸೊ ಅದನ್ನೇ ಇಲ್ಲಿ ನಾವು ಮಾಡೋ ಪ್ರಯತ್ನ ಪಟ್ಟಿದ್ದೀವಿ. ಆದಷ್ಟು ಒಂದು ಭಾಗದ ನ್ಯಾಚುರಾಲಿಟಿ, ಆ ಭಾಗದ ಕಲ್ಚರ್, ಭಾಷೆ ಎಲ್ಲವನ್ನು ಇನ್ಕ್ಲೂಡ್ ಮಾಡಿಕೊಂಡು ಈ ಸಿನಿಮಾ ಮಾಡ್ತಿದ್ದೀವಿ, ಆ ಭಾಗದ ಕಥೆಯನ್ನ ಹೇಳಿಕೊಟ್ಟಿದ್ದೀವಿ. ಸೊ ವಿಜುವಲ್ಸ್ ನೋಡ್ದಂಗೆ ಇನ್ನೂ ಒಂದು ಅರ್ಧ ಶೂಟಿಂಗ್ ಬಾಕಿ ಇದೆ. ಸೊ ಆ ಅರ್ಧ ಶೂಟಿಂಗ್ ಆದಮೇಲೆ ಇನ್ನಷ್ಟು ಹೇಳ್ತೀನಿ. ಸೊ ಪ್ಲೀಸ್ ಎಲ್ಲರೂ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಈ ಥರನೇ ಇರಲಿ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. We'll be coming back with more. Thank you. ಪ್ರಶ್ನೆ ಇದೆ ಮಾಧ್ಯಮದವರಿಂದ. ರಂಗಸ್ಥಳ ಅಂದ್ರೆ ಯಕ್ಷಗಾನದಲ್ಲಿ ಸ್ಟೇಜ್ಗೆ ರಂಗಸ್ಥಳ ಅಂತಾರೆ. ಸೊ ಎಲ್ಲ ಒಳ್ಳೆ ಪಾತ್ರ ಕೆಟ್ಟ ಪಾತ್ರ ಎಲ್ಲ ಬಂದು ನಾರ್ಮಲ್ ಆಗಿ ಒಂದೇ ಸ್ಥಳದಲ್ಲಿ ನಿಂತು ಆಗುವ ಜಾಗ ರಂಗಸ್ಥಳ. ಸೊ ಕಥೆಯಲ್ಲಿ ಯಕ್ಷಗಾನ ಒಂದು ಇಂಪಾರ್ಟೆಂಟ್ ಭಾಗ ಆಗಿರುತ್ತೆ. ಹೀರೋ ಪಾತ್ರ ಯಕ್ಷಗಾನ ಕಲಾವಿದಂದಾಗಿರುತ್ತೆ. ಸೊ ಯಾವ ರೀತಿ ಜೀವನದಲ್ಲಿ ಒಳ್ಳೆಯವರು ಕೆಟ್ಟವರು ಇರೋ ಒಂದು ಊರು ಅಥವಾ ಒಂದು ಜಾಗ ಅವರಿಗೆ ಕಾಮನ್ ಗ್ರೌಂಡ್ ಆಗಿರುತ್ತೋ ಯಕ್ಷಗಾನದಲ್ಲಿ ಅದೇ ರೆಪ್ರೆಸೆಂಟೇಷನ್ ಅಲ್ಲಿ ಯಕ್ಷಗಾನದ ಸ್ಟೇಜು ರಂಗಸ್ಥಳ ಒಳ್ಳೆ ಪಾತ್ರಗಳಿಗೂ ಕೆಟ್ಟ ಪಾತ್ರಗಳಿಗೂ, ಹೀರೋ ಪಾತ್ರಗಳಿಗೂ ವಿಲನ್ ಪಾತ್ರಗಳಿಗೂ ಅವರು ಯುದ್ಧ ಮಾಡುವ ಕಾಮನ್ ಜಾಗ ಆಗಿರುತ್ತೆ. ಸೊ ಅದೇ ತರ ಚಿತ್ರಕ್ಕೆ ರಂಗಸ್ಥಳ ಅಂತ ಇಟ್ಟಿರೋದು. ಆ ಒಂದು ಊರಲ್ಲಿ ಯಾವ ತರ ಹೀರೋ ಇರ್ತಾನೆ, ವಿಲನ್ ಇರ್ತಾನೆ, ಅವರ ನಡುವೆ ಸಂಘರ್ಷ ಇರುತ್ತೆ. ಅದು ಈ ಯಕ್ಷಗಾನದ ಸ್ಟೇಜ್ ಮೇಲೆ ಆಗೋ ಸಂಘರ್ಷಕ್ಕೆ ಮೆಟಫರ್ ತರ ಇನ್ಕ್ಲೂಡ್ ಆಗುತ್ತೆ ಸಿನಿಮಾದಲ್ಲಿ. ಭೂತಕೋಲ ಕತೆ ಸನ್ನಿವೇಶದಲ್ಲಿ ಬರುತ್ತೆ. ಅಂದ್ರೆ ನಾವು ಏನ್ ಮಾಡಿದೀವಿ ಅಂದ್ರೆ ಈ ಮಂಗಳೂರು ಅಥವಾ ನಮ್ಮ ಊರಲ್ಲಿರುವ ಕಲ್ಚರ್ ಅಲ್ಲಿ ಏನೇನು ಫ್ಯಾಕ್ಟರ್ಸ್ ಇದೆಯೋ, ಈ ಭೂತಕೋಲ ಇರ್ಬೋದು, ಕೋಳಿಕಟ್ಟೆ ಇರ್ಬೋದು, ಯಕ್ಷಗಾನ, ಕಬಡ್ಡಿ, ಸೊ ಏನೇನು ಈ ಊರಿನ ಹಳ್ಳಿ ಜಾನಪದದಲ್ಲಿರುವ ಫೆಸ್ಟಿವಲ್ಸ್ ಇದೆ, ಅದಿದೆಲ್ಲ ಇದೆ ನಮ್ಮ ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಿದೀವಿ. ಕಥೆಯಲ್ಲಿ ಬರೆದಿದ್ರು ಸನ್ನಿವೇಶಗಳಲ್ಲಿ ಇವೆಲ್ಲ ಬರುತ್ತೆ. ನಾನು ಆಕ್ಚುಲಿ ಓದಿದ್ದು ಡೆಂಟಲ್ ಓದಿದ್ದು ಬೆಂಗಳೂರಲ್ಲಿ. 2012 ಬೆಂಗಳೂರಿಗೆ ಬಂದು ಓದ್ತಾ ಇದ್ದ ಟೈಮಲ್ಲೇ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಎಲ್ಲ ಹುಡ್ಕೊಂಡು ಶಾರ್ಟ್ ಫಿಲ್ಮ್ಸ್ ಅದು ಇದೆಲ್ಲ ಮಾಡ್ತಾ ಇದ್ದೆ. ಸೊ ಅದಾದ ಮೇಲೆ 2 ವರ್ಷ ಚೆನ್ನೈಯಲ್ಲಿ ಎಲ್ ವಿ ಪ್ರಸಾದ್ ಸ್ಟುಡಿಯೋ ಅನ್ನೋಲ್ಲಿ ಫಿಲ್ಮ್ ಸ್ಕೂಲ್ಗೆ ಹೋಗಿ ಒಂದು 2 ವರ್ಷ ಟ್ರೈನಿಂಗ್ ಮಾಡಿದೆ. ಸೊ ಅದಾದ ಮೇಲೆ ಶಾರ್ಟ್ ಫಿಲ್ಮ್ಸ್ ಮಾಡೋದು, ಅಡ್ವರ್ಟೈಸಿಂಗ್ ಅಲ್ಲಿ ಅದರಲ್ಲಿ ಇದರಲ್ಲೆಲ್ಲ ವರ್ಕ್ ಮಾಡ್ತಿದ್ದೆ. ಒಟ್ಟಿಗೆ ಕತೆಗಳನ್ನು ಬರೆದುಕೊಂಡು ಯಾರಾದರೂ ಸಪೋರ್ಟ್ ಮಾಡ್ತಾವ್ರಿಗೆ ಹುಡುಕಿದ್ದೆ, ಫೈನಲಿ ಸಿಕ್ಕಿದ್ದಾರೆ. ಸೊ ಇಲ್ಲಿ ಬಜೆಟ್ ನಾವು ಅನ್ಕೊಂಡಿದ್ದು, ಈ ಸಿನಿಮಾ ಶುರು ಮಾಡಿದಾಗ ಅನ್ಕೊಂಡಿದ್ದು ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಸಿನಿಮಾ ಮಾಡಿ ಚಿಕ್ಕ ಚಿಕ್ಕ ಕ್ಯಾಮರಾಗಳು ಯೂಸ್ ಮಾಡಿಕೊಂಡು ಕಮ್ಮಿ ಬಜೆಟ್ ಅಲ್ಲಿ ಹೊಸ ಆಕ್ಟರ್ಗಳನ್ನ ಹಾಕೊಂಡು ಶುರು ಮಾಡುವಂತ ಹೊರಟಿದ್ದು. ಯಾವಾಗ ನಾವು ವಿನೋದ್ ಸರ್ ಅವ್ರನ್ನ, ವಿನೋದ್ ಅಣ್ಣನ ಮೀಟ್ ಆದ್ದು, ಅವರೊಂದು ಲಾಜಿಕಲ್ ವಿಷಯ ಹೇಳಿದ್ರು, ಈಗ ಸಿನಿಮಾ ಚೆನ್ನಾಗಿ ಆಗ್ಬೇಕಾದ್ರೆ ಬಜೆಟ್ ಡಿಸೈಡ್ ಮಾಡೋದು ನೀನಲ್ಲ ನಾನು ಅಂತ. ಸೊ
ನಾವು ಇಟ್ಕೊಂಡು ಹೋಗಿದ್ದ ಬಜೆಟ್ ಗಿಂತ ಜಾಸ್ತಿನೇ ನಮ್ಗೆ ಅವ್ರು ಕೊಟ್ಟು ಈ ಸಿನಿಮಾನ ಮಾಡಿಸಿದ್ದಾರೆ. ನಾವು ಆ ಬಜೆಟ್ ಗೆ ತಕ್ಕಂಗೆ ಟೆಕ್ನಿಕಲಿ ಇರ್ಬೋದು, ಆರ್ಟಿಸ್ಟ್ ವೈಸ್ ಇರ್ಬೋದು, ಎಲ್ಲಾರ್ದನ್ನು ನಾವು ಎಷ್ಟು ಚೆನ್ನಾಗಿ ಹಾಕ್ಬೋದು ಅಷ್ಟು ಚೆನ್ನಾಗಿ ಹಾಕಿ ಇಕ್ವಿಪ್ಮೆಂಟ್ಸ್ ಇರೋದು ಎಲ್ಲದರಲ್ಲಿ ಅದೇ ತರ ಎಫರ್ಟ್ ಹಾಕ್ತಿದ್ದೀವಿ. ಒಟ್ಟಿಗೆ ಮನೋಜ್ ಸರ್ ಅಂತ ಆಕ್ಟರ್, ಒಂದು ಡೆಬ್ಯೂಟ್ ಸಿನಿಮಾದಲ್ಲಿ ನನಗೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಸಿಗೋದು ನಂದು ಯಾವ ಜನ್ಮದ ಪುಣ್ಯ ಅನ್ನೋ ಗೊತ್ತಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಇದಕ್ಕೆಲ್ಲ ಕಾರಣ ಆಗಿದ್ದೆ ನಮ್ಮ ಪ್ರೊಡ್ಯೂಸರ್ಸ್ ನಮಗೆ ಕೊಡ್ತಿರೋ ಬಜೆಟ್. ಆ ಭಾಷೆ ಕಂಪ್ಲೀಟ್ ಈ ಪುತ್ತೂರು ಸುಳ್ಯ ಆ ಸ್ಲ್ಯಾಂಗ್ ಅಲ್ಲಿ ಇರುತ್ತೆ. ಈಗ ಇವರು ಬೆಂಗಳೂರವರಾದ್ರೂ ಇವರು ಅದಕ್ಕೆ ಟ್ರೈನಿಂಗ್ ತಗೊಂಡು ಈಗ ಯಕ್ಷಗಾನ ಕಲ್ತ್ಕೊಂಡು ನಮ್ಮ ಅರ್ಜುನ್ ಖಜೆ ಅಂತ ಇದ್ದಾರೆ ಅವರು ಇವ್ರಿಗೆ ಯಕ್ಷಗಾನ ಹೇಳ್ಕೊಟ್ಟು ಭಾಷೆಯಲ್ಲೂ ಟ್ರೈನಿಂಗ್ ಮಾಡಿ ಸೊ ಅವರು ಕಂಪ್ಲೀಟ್ ಆಗಿ ಆ ಭಾಗದ ಜನ ಅಲ್ಲಿದ್ದು ಅಲ್ಲಿ ಹೋಗಿದ್ದು ಅವ್ರನ್ನೆಲ್ಲ ಅಬ್ಸರ್ವ್ ಮಾಡಿ ಆ ಭಾಷೆ ಕಲಿತು ಯಕ್ಷಗಾನ ಕಲಿತು ಇವ್ರು ಮಾಡ್ತಿದ್ದಾರೆ. ಆ ಸಾಂಗ್ಸ್ ಇರುತ್ತೆ ಫಿಲ್ಮ್ ಅಲ್ಲಿ, ಸಾಂಗ್ಸ್ ಸಪರೇಟ್ ಸೀಕ್ವೆನ್ಸ್ ತರ ಇರಲ್ಲ ಫಿಲ್ಮ್. ಒಂದು ಆರು ಸಾಂಗ್ಸ್ ಇದೆ, ಆರು ಸಾಂಗ್ಸ್ ಆ ಸನ್ನಿವೇಶಗಳಲ್ಲೇ ಇನ್ಕ್ಲೂಡ್ ಆಗಿ ಒಂದು ಆರು ಸಾಂಗ್ಸ್ ಬರುತ್ತೆ ಫಿಲ್ಮ್ ಅಲ್ಲಿ. ಜೂಡಾ ಸ್ಯಾಂಡಿ ಅವರು ಮ್ಯೂಸಿಕ್ ಮಾಡ್ತಿರೋದು, ತುಂಬಾ ಚೆನ್ನಾಗಿ ಮ್ಯೂಸಿಕ್ ಬರ್ತಾ ಇದೆ. ನಾವು ನಿಮ್ಗೆಲ್ಲ ಅದನ್ನ ಕೇಳಿಸೋಕ್ ಕಾಯ್ತಾ ಇದ್ದೀವಿ ಆದಷ್ಟು ಬೇಗ. ಕತೆ ಒಂದು ಚಿಕ್ಕ ಊರು ಕಾರ್ತವ್ಯ ಅನ್ನೋ ಒಂದು ಕಾಲ್ಪನಿಕ ಊರಲ್ಲಿ ನಡೆಯೋ ಕತೆ. ಆ ಊರಲ್ಲಿ ಹೀರೋ ಹೀರೋ ಫ್ಯಾಮಿಲಿ, ಆ ಊರೇ ನಂದು ಅಂತ ಇರೋ ಒಬ್ಬ ಹೀರೋ, ಅಲ್ಲಿಗೆ ಕೇರಳದಿಂದ ಶಿಫ್ಟ್ ಆಗಿ ಬರೋ ಒಬ್ಬ ರಘುಪತಿ ಅನ್ನುವಂತ ಒಬ್ಬ ಕ್ಯಾರೆಕ್ಟರ್. ಈ ರಘುಪತಿ ಅನ್ನೋನು ಕೇರಳದಿಂದ ಈ ಊರಿಗೆ ಬಂದ ಮೇಲೆ ಈ ಊರಿನವ್ರಿಗೆ ಆಗೋ ಇನ್ಸೆಕ್ಯೂರಿಟಿ, ಆ ಊರಲ್ಲಿ ಇರೋ ಪೊಲಿಟಿಕಲ್ ಸಿನಾರಿಯೋಸ್ ಚೇಂಜ್ ಆಗಿ ಆ ಊರಲ್ಲೇ ಒಂದು ಕಿಚ್ಚ ಹತ್ತಿ ಉರಿಯುವಷ್ಟು ಆಗುವಂತ ಈವೆಂಟ್ಗಳು ಇದು ಕತೆ. ಅದೇ ನಾನು ಹೇಳ್ದಂಗೆ ಈ ಎಲ್ಲ ಕಲೆಗಳು ಎಲ್ಲ ಕ್ರೀಡೆಗಳು ಸಿನಿಮಾದಲ್ಲಿ ಬಂದು ಹೋಗ್ತವೆ. ಮೇನ್ಲಿ ಯಕ್ಷಗಾನ ಅನ್ನೋದು ಇಡೀ ಸಿನಿಮಾಗೆ ಮೆಟಫರಿಕಲ್ ಆಗಿ ಹೋಗುತ್ತೆ. ಈಗ ಹೀರೋ ಯಕ್ಷಗಾನದ ಪಾತ್ರ ಮಾಡ್ತಿರ್ತಾನೆ, ಮತ್ತೆ ಸಿನಿಮಾದಲ್ಲಿ ಈ ಊರಲ್ಲಿ ಆಗುವ ಕತೆ ಮತ್ತೆ ಯಕ್ಷಗಾನದಲ್ಲಿ ಬರುವ ಕೆಲವು ಕತೆಗಳು ಅದರ ಕಂಪ್ಯಾರಿಸನ್ ಇರುತ್ತೆ ಸಿನಿಮಾದಲ್ಲಿ. ಆ ಕಾಂತಾರ ಅನ್ನೋದಕ್ಕಿಂತ ಇದು ನಾನು ಹುಟ್ಟಿ ಬೆಳೆದಿರೋ ಜಾಗ, ಮತ್ತೆ ನಾನಲ್ಲಿ ನೋಡಿರೋ ಸನ್ನಿವೇಶಗಳು, ನಾನಲ್ಲಿ ನೋಡಿರುವ ಜನ ಕಲ್ಚರು ಈವೆಂಟ್ಗಳು ಇದೇ ಸ್ಫೂರ್ತಿ. ಕಾಂತಾರಕ್ಕಿಂತ ಮೊದಲೇ ಈ ಉಳಿದವರು ಕಂಡಂತೆ ಬಂದ ಟೈಮಿಂದಾನು ನನಗೆ ಎಕ್ಸೈಟ್ ಆಗಿದ್ದ ಒಂದು ವಿಷಯ ಏನಂದ್ರೆ ಸಿನಿಮಾ ಬರೀ ಬೆಂಗಳೂರು ಅಥವಾ ಮೈಸೂರು ಈ ಭಾಗದಷ್ಟೇ ಮಾಡೋದಲ್ಲ, ಒಂದೊಂದು ಚಿಕ್ಕ ಚಿಕ್ಕ ಭಾಗದಿಂದಲೂ ಆ ಚಿಕ್ಕ ಚಿಕ್ಕ ಊರಿನ ಕತೆಗಳನ್ನು ಸಿನಿಮಾ ಆಗಿ ನಾವು ದೊಡ್ಡ ಆಡಿಯನ್ಸ್ಗೆ ಆಲ್ ಓವರ್ ಕರ್ನಾಟಕಕ್ಕೆ ಹೇಳ್ಬೋದು ಅನ್ನುವಂಥದ್ದು. ಇದು ಉಳಿದವರು ಕಂಡಂತೆ ಬಂದಾಗಿಂದಾನು ನನ್ನ ತಲೆಯಲ್ಲಿದ್ದ ವಿಷಯ ಅದು. ಸೊ ಒಂಥರ ಅದೇ ಸ್ಫೂರ್ತಿ ನನಗೆ. ಒಂದು 45 to 50% ಶೂಟಿಂಗ್ ಆಗಿದೆ ಫಿಲ್ಮ್ದು. ನಾಳೆ ವಾಪಸ್ ಹೋಗಿ ನಾಡಿದಿಂದ ವಾಪಸ್ ಸೆಕೆಂಡ್ ಶೆಡ್ಯೂಲ್ ಶುರು ಆಗುತ್ತೆ. ಒಂದು 25 to 30 days ಆಫ್ ಶೂಟ್ ಬಾಕಿ ಇದೆ ಈಗ. ಎಲ್ಲ ಅದೇ ಸರ್, ಎಲ್ಲ ಸುಳ್ಯ ಪುತ್ತೂರು ಸುತ್ತಮುತ್ತ ಶೂಟಿಂಗ್ ನಡೀತಾರೆ. ಹೌದು, ಅಂದ್ರೆ ನಾವು ಯಕ್ಷಗಾನ ಇದಕ್ಕೆ ಬಂದಾಗ ಅದು ಇದೊಂದು ಕಾಮನ್ಲಿ ಯೂಸ್ ವರ್ಡ್ ಇದು. ಅಂದ್ರೆ ಯಾವ ತರ ಅಂದ್ರೆ ರಂಗಸ್ಥಳ ಪ್ರವೇಶ ಅಥವಾ ರಂಗಸ್ಥಳ ಅಂತ ಕಾಮನ್ಲಿ ರೆಫರ್ಡ್ ವರ್ಡ್ ಅದು ಯಕ್ಷಗಾನ ಇದರಲ್ಲೆಲ್ಲ ಯೂಸ್ ಮಾಡುವಾಗ. ಸೊ ಇನ್ನೊಂದು ನನಗೆ ಆ ಟೈಟಲ್ ನ ಮೇಲೆ ಅಷ್ಟು ಇಂಟ್ರೆಸ್ಟ್ ಯಾಕೆ ಬಂತು ಅಂದ್ರೆ ಅದೊಂಥರ ನ್ಯೂಟ್ರಲ್ ವರ್ಡ್ ಅದು, ಅದೊಂದು ಕಾಮನ್ ಜಾಗ. ಒಳ್ಳೆಯವರು ಕೆಟ್ಟವರು, ಈಗ ಯಕ್ಷಗಾನದಲ್ಲಿ ಬಣ್ಣದೇವೇಶ ದೇವವೇಶ ಈ ತರ ಎಲ್ಲ ಹೇಳ್ತೀವಿ. ಸೊ ಇವರೆಲ್ಲ ಕಾಮನ್ ಒಂದು ಕಡೆ ಬಂದು ಜಗಳ ಆಡೋ ಕಾಮನ್ ಗ್ರೌಂಡ್ ಅಂದ್ರೆ ರಂಗಸ್ಥಳ. ಇದು ಲೈಫ್ ಅಲ್ಲಿ ಜೀವನದಲ್ಲಿ ಯಾವುದೇ ಜಾಗ ಇರ್ಬೋದು. ಒಂದು ಊರಾದ್ರೆ ಅದರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲಾ ತರದ ವೇಷಗಳು ಇರ್ತವೆ. ಸೊ ಆ ಮೆಟಫರ್ ಅಲ್ಲಿ ಈ ರಂಗಸ್ಥಳ ಅನ್ನೋದು ತುಂಬಾ ಆಪ್ಟ್ ಟೈಟಲ್ ಅನ್ಸ್ತು. ಸಿನಿಮಾದಲ್ಲಿ ಹೀರೋಗೂ ವಿಲನ್ಗೂ ಈಕ್ವಲಿ ಬರುವಂತ ಟೈಟಲ್ ಅದು.
ಮೊದಲ ಸಿನಿಮಾದಲ್ಲಿ ಇಷ್ಟೊಂದು ಕ್ಲಾರಿಟಿ ನೋಡಿ ತುಂಬಾ ಖುಷಿ ಆಯ್ತು. ಫಸ್ಟ್ ಮಾತಾಡ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶಿಲ್ಪಾ ಕಾಮತ್, ನಾನು ಮಂಗಳೂರವಳು. ಮೂವೀಸ್ ಯಾವುದು ಮಾಡಿರ್ಲಿಲ್ಲ, ಒಂದು ಶಾರ್ಟ್ ಮೂವಿ ಮಾಡಿದ್ದೆ. ಅದಾದ್ಮೇಲೆ ಇವರು ಕಾಸ್ಟಿಂಗ್ ಮಾಡ್ತಿದ್ದಾರೆ ಅಂತ ಒಂದು ಪೋಸ್ಟರ್ ನೋಡಿದೆ. ಸೊ ಅದಾದ್ಮೇಲೆ ನಾನು ಅಪ್ಲೈ ಮಾಡಿದೆ, ಅವರು ಬ್ಯಾಂಗ್ಳೂರಿಗೆ ಕರೆದ್ರು, ಆಡಿಷನ್ ಆಯಿತು, ಸೆಲೆಕ್ಟ್ ಆದೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರೇವಣ್ಣ ಸರ್, ಅವ್ರ ಮಕ್ಕಳು ನಿತಿನ್ ವಿತ್ ವಿಕ್ಕಿ ಕ್ಯಾರೆಕ್ಟರ್ಸ್ ಹೇಳ್ತಾ ಇದ್ದೀನಿ, ಅಭಿಯೋಗ ರಾಜ್, ಸಂತೋಷ್ ಅವರು, ಎಲ್ರಿಗೂ ಥ್ಯಾಂಕ್ ಯು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಫ್ರೆಶ್ ಫೇಸ್ ಆ್ಯಕ್ಚುಲಿ ಏನು ಏನೋದು ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್, ನನಗೆ ಇಷ್ಟು ಒಳ್ಳೆ ಟೀಮ್ ಸಿಕ್ಕಿದೆ, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗ್ರೇಟ್ ಆ್ಯಕ್ಟರ್ ಜೊತೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಓಕೆ, ನನ್ನ ಪಾತ್ರ ಬಗ್ಗೆ ಹೇಳಬೇಕಾದ್ರೆ ಪಾತ್ರದ ಹೆಸರು ಸುವರ್ಣಿಕಾ ಅಂತ. ಸೊ ನಾನು ವಿಲೇಜಲ್ಲಿ ಇರ್ತೀನಿ, ತುಂಬ ಹೇಳಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ನೀವು ಮೂವಿ ನೋಡ್ಬಿಟ್ಟೆ. ನಾನು ಫೋಟೋಗ್ರಾಫರ್ ಆಗಿದ್ದೀನಿ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿದ್ದೀನಿ. ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬಂದಿರುವಂತಹ ನಮ್ಮ ಡಾಕ್ಟರ್ ರೇವಣ ಸರ್ ಹಾಗೂ ಮನೋಜ್ ಕೆ ಜೈನ್ ಸರ್ ಹಾಗೂ ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು, ಶ್ರೀಭಾಸ್ ಸರ್ ಆಗಿರ್ಬೋದು, ಮನೋಜ್ ಗಿನಿ ಸರ್ ಆಗಿರ್ಬೋದು, ಹಾಗೆ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಬಂಧುಗಳಾದಂಥವ್ರು, ಇವತ್ತು ನಾವು ಏನೇ ಸಿನಿಮಾ ಮಾಡಿ ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ನಾವು ಸಿನಿಮಾ ಮಾಡಿದ್ದೀವಿ, ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ, ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಪ್ರತಿ ಮನೆಗೂ ತಿಳಿಸುವಂಥದ್ದು ಮಾಧ್ಯಮದವರು. ಸೊ ಇವತ್ತು ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಸ್ವಾಗತನ ಕೋರ್ತಾ ಇದ್ದೀನಿ. ಸೊ ಮಾತಾಡಬೇಕಂದ್ರೆ ತುಂಬಾ ಇದೆ ರಂಗಸ್ಥಳದ ಬಗ್ಗೆ, ತುಂಬಾನೇ ಹಿಸ್ಟ್ರಿ ಇದೆ. ಲೈಕ್ ಒಂದು ಬಿಗಿನಿಂಗ್ ಏನ್ ಹೇಳ್ಬೇಕು ಅಂತಂದ್ರೆ, ನಾವು ಆಕ್ಚುಲಿ ನಾನು ಕಿರ್ಕಿ ಸಿನಿಮಾ ಆದ್ಮೇಲೆ ಈ ಸಿನಿಮಾ ಯಾಕೆ ಆಗ್ತಾ ಇಲ್ಲ, ಕನ್ನಡದಲ್ಲಿ ಯಾಕೆ ಹೊಸಬ್ರುಗಳಿಗೆ ಚಾನ್ಸ್ ಸಿಗ್ತಾ ಇಲ್ಲ, ಏನಾಗ್ತಾ ಇದೆ ಅಂತ ನನಗೆ ನಾನೇ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನನ್ನ ಪ್ರತಿ ಸಿನಿಮಾ ಮಾಡ್ತಾ ಬಂದಾಗ. ಸೊ ಇವತ್ತವರೆಗೂ ನಾನು 9 ಸಿನಿಮಾಗಳನ್ನ ಮಾಡಿದ್ದೀನಿ ಕನ್ನಡ, ಇದರಲ್ಲಿ 8mm ಆಗಿರ್ಬೋದು, ಡಾಟರ್ ಆಫ್ ಪಾರ್ವತಮ್ ಆಗಿರ್ಬೋದು, ಕಿರ್ಕಿ ಆಗಿರ್ಬೋದು, ಮಾಸ್ಟರ್ ಪೀಸ್ ಆಗಿರ್ಬೋದು, ಹೀಗೆ ಸುಮಾರು ಸಿನಿಮಾಗಳು ಮಾಡ್ತಾ ನಾನು ಲೈಕ್ ಏನಾಗ್ತಾ ಇದೆ, ಯಾಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನನಗೆ ನಾನೇ ನನ್ನನ್ನು ರಿಸರ್ಚ್ ಮಾಡಿದಾಗ ನನಗನ್ಸ್ತು, ಓಕೆ ನಾನೇನೋ ರಾಂಗ್ ವೇ ಇದ್ದೀನಿ, ನಾನೊಂದು ರೈಟ್ ವೇ ನಾನು ಹುಡ್ಕೊಳ್ಬೇಕು ಅಂತ ಹೇಳಿ ಕಿರ್ಕಿ ಸಿನಿಮಾ ಅಂದರೆ ಒಂದು 20 ನಿರ್ದೇಶಕರನ್ನ ನಾನೇ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಡೈಲಿ ಪ್ರತಿದಿನ ನಿರ್ದೇಶಕರನ್ನ ಹೋಗಿ ಕತೆ ಕೇಳೋದು, ಕತೆ ಜನಕ್ಕೆ ಇವತ್ತಿನ ಟ್ರೆಂಡ್ಗೆ ಯಾವ ಥರ ಕೊಡಬೇಕು, ಏನು ಮಾಡಬೇಕು, ಬೇರೆ ಈಗ ಮಲಯಾಳಂ ಸಿನಿಮಾಗಳು ಯಾಕೆ ಪ್ರತಿ ಸಲ ಪ್ರತಿ ವೀಕಲ್ಲೂ ಒಂದೊಂದು ಸಿನಿಮಾಗಳು ಚೆನ್ನಾಗಿ ಬರ್ತಾ ಇರುತ್ತೆ, ಬೇರೆ ಭಾಷೆಗಳಲ್ಲಿ ಬರ್ತಾ ಇರುತ್ತೆ, ಬಟ್ ನಮ್ಮ ಕನ್ನಡದಲ್ಲೂ ಬರ್ತಾ ಇರುತ್ತೆ, ಬಟ್ ಆದರೆ ಹೊಸಬ್ರುಗಳಿಗೆ ನ್ಯೂ ಕಮರ್ಷಿಯಲ್ಗೆ ತುಂಬ ಕಡಿಮೆ. ಎಷ್ಟೋ ಸಲ ತುಂಬ ಸಿನಿಮಾ ಚೆನ್ನಾಗಿದ್ರು ನಾವು ನಾವು ಅನ್ಕೊಂಡು ಇದನ್ನ ರೀಚ್ ಆಗಕ್ಕಾಗಲ್ಲ. ಸೊ ನಾನು ಏನು ನೋಡಿದ್ದೀನಿ ಅಂತ ಹೇಳಿದ್ರೆ, ಸಿನಿಮಾ ಒಂದೊಳ್ಳೆ ಕ್ವಾಲಿಟಿ ಇದ್ದು ಒಂದೊಳ್ಳೆ ಕಂಟೆಂಟ್ ಇದ್ರೆ ಖಂಡಿತ ಜನ ಗೆಲ್ಸ್ತಾರೆ ಅಂತ ನಾನು ಅನ್ಕೊಂಡೆ. ಸೊ ಮೋಸ್ಟ್ಲಿ ನಾನು ಮಾಡಿದ ಸಿನಿಮಾಗಳಲ್ಲಿ ಅದೆಲ್ಲ ಕಡಿಮೆ ಇತ್ತು ಅಂತ ಅನ್ಕೊಂಡು, ಸೊ ಹೀಗೆ ಹುಡ್ತಾ 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 ಸಿಕ್ಕಿದ್ದೆ ನನಗೆ ನಿತಿನ್ ಭಾರದ್ವಾಜ್. ಸೊ ಫಸ್ಟ್ ಟೈಮ್ ಅವ್ರಿಗೆ ಸ್ಟೋರಿ ನಾನು ಪ್ರತಿ ಸತಿ ಡೈರೆಕ್ಟರ್ಗಳ ಹತ್ರ ಕತೆ ಕೇಳಿದಾಗ ನಾನು ಯಾವಾಗಲೂ ಏನಾದರೂ ಡೌಟ್ಸ್ ಹೇಳ್ತಿದ್ದೆ, ಆ ಕ್ಯಾರೆಕ್ಟರ್ ಹೆಂಗೆ ಬರುತ್ತೆ, ಇದು ಹೆಂಗೆ ಬರುತ್ತೆ, ಹಂಗೆ ಹೆಂಗೆ ಅಂತಲ್ಲ. ಫ್ರಮ್ ಫಾರ್ ದ ಫಸ್ಟ್ ಟೈಮ್ ನಿತಿನ್ ಸ್ಟೋರಿ ಹೇಳಿದಾಗ ನಾನು ಯಾವುದೇ ರೀತಿ ಏನು ಮಾತಾಡಲಿಲ್ಲ, ಏನು ಕ್ವಶನ್ ಕೇಳಲಿಲ್ಲ, ಓಕೆ ಕತೆನೇ ಹಿಂಗೆ ಹೇಳ್ತಾ ಇದ್ದಾರೆ ಅಂತೇಳಿ ಒಂದು 6 months ಅವ್ರ ಜೊತೆ ಟ್ರಾವೆಲ್ ಮಾಡಿದೆ. ಏನು ಮಾಡಿದ್ದಾರೆ, ಏನು ಹೇಗೆ ಅಂತ ಕಂಪ್ಲೀಟ್ ಟ್ರಾವೆಲ್ ಮಾಡಿ ನಾನು ಒಂದು ಬಿಸ್ನೆಸ್ ಹೆಂಗೆ ಮಾಡ್ಬೋದು, ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಹೆಂಗೆ ಮಾಡ್ಬೋದು, ಬೇರೆ ಎಲ್ಲನೂ ಕಲ್ತ್ಕೊಂಡೆ. ಪ್ರತಿ ಸಿನಿಮಾ ಮಾಡಬೇಕಾದ್ರೂ ಬರೀ ನಾನು ಬರೀ ಆ್ಯಕ್ಟರ್ ಆಗಿ ಮಾತ್ರ ಮಾಡ್ತಾ ಇರಲಿಲ್ಲ, ಸಿನಿಮಾ ಒಂದು ಆಫೀಸ್ ಸ್ಟಾರ್ಟ್ ಆದರೆ ಅದು ಡಿಸ್ಟ್ರಿಬ್ಯೂಷನ್ ಆಗಿ ಒಂದು ಸೆನ್ಸಾರ್ ಆಗಿ ಆ ಸಿನಿಮಾ ಫ್ಲಾಪ್ ಆಗಲಿ ಹಿಟ್ ಆಗಲಿ ಅದು ಮುಗಿಯೋರ್ಗು ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಈ ಥರ ನಾನು ಇಡೀ ಪ್ರತಿ ಸಿನಿಮಾದಲ್ಲೂ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಒಂದು ಕಂಪ್ನಿ ಥರ ಮಾಡಬೇಕು, ಒಂದು ಸಾಫ್ಟ್ವೇರ್ ಕಂಪ್ನಿ ಹೆಂಗೆ ರನ್ ಆಗುತ್ತೆ ಆ ಥರದ ಒಂದು ಕಂಪ್ನಿ ಮಾಡಬೇಕು ಅಂತ ಹೇಳಿ ಫಸ್ಟು ಒಂದು ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಫಸ್ಟು ನಿತಿನ್ ಭಾರದ್ವಾಜನ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ನಾವು ರೇವಣ್ಣ ಸರ್ ಹತ್ರ ಹೋಗಿ ಸರ್ ಈ ಥರ ನಾವೊಂದು ಸ್ಟೋರಿ ಮಾಡಿದ್ದೀವಿ, ಹಿಂಗೆ ಈ ಥರ ಪ್ರೊಡ್ಯೂಸ್ ಮಾಡಬೇಕಾಗಿದ್ದೀನಿ ಅಂತ ಹೇಳಿದ್ರು. ಅವ್ರ ಮಗವರು ನನಗೆ ತುಂಬ ಆತ್ಮೀಯರು, ಆ್ಯಕ್ಚುಲಿ ನನಗೆ ಅವ್ರ ಮಗವರಿಂದನೇ ನನಗೆ ರೇವಣ್ಣ ಸರ್ ಪರಿಚಯ ಆಗಿರೋದು. ಸೊ ಕತೆ ಎಲ್ಲ ಹೇಳಿದೆಲ್ಲ ಅವ್ರಿಗೆ ಎಲ್ಲ ಹೇಳಿದ್ಮೇಲೆ ಒಂದು 6 months ನಮ್ಮನ್ನು ಇಂಟರ್ವ್ಯೂ ಮಾಡಿದ್ರು.
ನನ್ನ ಒಬ್ಬನ ಇಂಟರ್ವ್ಯೂ ಮಾಡಿ ನನ್ನ ಹತ್ರ ಯಾಕೆ ನೀನು ಪ್ರೊಡ್ಯೂಸ್ ಮಾಡಿ, ನಾವ್ ಯಾಕೆ ನೀನು ಪ್ರೊಡ್ಯೂಸ್ ಮಾಡ್ಬೇಕು, ನಿನಗೆ ಯಾಕೆ ಮಾಡ್ಬೇಕು. ಸೊ ಈ ತರ ಸೇಮ್ ಒಂದು ಸಾಫ್ಟ್ವೇರ್ ಕಂಪ್ನಿ ಯಾವ ತರ ಇಂಟರ್ವ್ಯೂ ಮಾಡ್ತಾರೋ ಸೇಮ್ ಅದೇ ರೀತಿ 6 ಮಂತ್ ನನ್ನ ಇಂಟರ್ವ್ಯೂ ಮಾಡಿದ್ರು. ನನ್ನನ್ನು ಇಂಟರ್ವ್ಯೂ ಮಾಡಿ, ಡೈರೆಕ್ಟರ್ ಇಂಟರ್ವ್ಯೂ ಮಾಡಿ, ಮತ್ತೆ ಸಂತೋಷ್ ಅವರು ಈಗ ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡಿ ಏನ್ ಮಾಡ್ತಿದ್ದಾರೆ ಇವರು, ಇವ್ರಿಗೆ ಇವ್ರು ಮಾಡುವಂತ ಗುರಿ ಮೇಲೆ ಇವ್ರಿಗೆ ಆಸಕ್ತಿ ಇದೆಯಾ ಇಲ್ವಾ, ಇವ್ರು ಈ ತರ ಸುಮಾರು ಕ್ವಶನ್ಸ್ ಗಳಾಗಿ ಕೊನೆಗೆ ನಾವು ಕತೆ 6 ಮಂತ್ಸ್ ಆದ್ಮೇಲೆ ಅವ್ರ ಮಗ ನನ್ನ ಅವ್ರ ಮನೆ ಕರೆದು ಕತೆ ಹೇಳಕ್ಕೆ ನಮ್ಮನ್ನ ಇನ್ವೈಟ್ ಮಾಡಿದ್ರು. ಸೊ ಕತೆ ಹೇಳ್ದು, ಕತೆ ಹೇಳಾದ್ಮೇಲೆ ಎಷ್ಟು ಬಜೆಟ್ ಅಂತ ಕೇಳಿದ್ರು. ಸೊ ಯೂಶಲಿ ಈಗ ಸಿನಿಮಾ ಇಂಡಸ್ಟ್ರಿ ನಾವು ಯಾರಾದ್ರೂ ಪ್ರೊಡ್ಯೂಸರ್ಗೆ ಹೋಗ್ಬಿಟ್ಟು ಇಷ್ಟು ಬಜೆಟ್ ಇದೆ ಅಂತ ಹೇಳಿದಾಗ ಅವರು 1 ಕೋಟಿ ಅಂತ ಹೇಳಿದಾಗ 1 ಕೋಟಿ ಏನಾಗಲ್ಲಪ್ಪ 50 ಲಕ್ಷ ರೂಪಾಯಿ ಮಾಡಪ್ಪ ಅಂತ ಹೇಳೋದು. ಸೊ ನಾವು ಹೊಸಬ್ರು ಓಕೆ ಒಂದು ಕಡಿಮೆ ಇದಿಟ್ಕೊಂಡು ಒಂದು ಯಾವ ಥರ ಮಾಡೋಣ ಅಂತ ಹೇಳಿ ಒಂದಷ್ಟು ಪ್ಲಾನ್ಗಳು ಮಾಡ್ಕೊಂಡಿತ್ತು. ಬಟ್ ಅಲ್ಲಿ ಹೋದಾಗ ಅವರು ವಿನೋದಣ್ಣ ಡೈರೆಕ್ಟಾಗಿ ಈ ಥರ ಇಷ್ಟು ಬಜೆಟಲ್ಲಿ ಮಾಡ್ತಿದ್ದೆ, ಈ ಬಜೆಟಲ್ಲಿ ಆಕ್ಸಿಮಮ್ ಮಾಡ್ತಾರೆ ಓ ರಾಜ್ಗೆ ಅಂತ ಅಂದ್ಬಿಟ್ಟು ಲೈಕ್ ನಾವು ಶಾಪು ಏನು ಮಾಡಿದ್ದೀವಿ ನಿಮ್ಗೆ ಹೇಳ್ತಾರಲ್ಲ ಅಂತ ಹೇಳಿ ಅಣ್ಣ ಓಕೆ ನೋಡಿ ನಿಮ್ಮ ಕತೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಆಯಿತು, ನಾವು ಬೇರೆ ಯಾರನ್ನ ನೋಡ್ಕೊಳ್ತೀವಿ ಅಣ್ಣ ಪರವಾಗಿಲ್ಲ ನಿಮ್ಗೆ ಇಷ್ಟ ಇಲ್ಲ ಮಾಡಬೇಡಿ ಅಂತ ನೋಡು. ನೀನು ಅದನ್ನೆಲ್ಲ ಮಾತಾಡೋಕೆ ಹೋಗ್ಬೇಡ, ನೀವು ಬಂದಿರೋದು ಕತೆ ಮಾಡೋದಕ್ಕೆ ಸಿನಿಮಾ ಮಾಡೋದಕ್ಕೆ, ದುಡ್ಡು ಹಾಕಕ್ಕೆ ನಾನಿದ್ದೀನಿ, ನೀನು ದುಡ್ಡು ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ ಸಿನಿಮಾ ಮಾಡಿ ಅಂತ ಹೇಳಿ ಅವತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಸೊ ನಾವು ಏನು ಅಂದ್ಕೊಂಡಿದ್ದೋ ಅದಕ್ಕೆ 10 ಪಟ್ಟು ನಮಗೆ ದುಡ್ಡನ್ನ ನಮಗೆ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕಂಪ್ನಿ ಎಂಪ್ಲಾಯ್ಗಳ ಥರ ನಮ್ಮನ್ನು ಟ್ರೀಟ್ ಮಾಡಿ ಪ್ರತಿ ತಿಂಗಳು ನಮಗೆ ಕಂಪ್ನಿ ರೀತಿಯಲ್ಲೇ ನಮಗೆ ಸ್ಯಾಲ್ರಿನೂ ಸಹ ಕೊಡ್ತಾ ಇದ್ದಾರೆ. ಇಲ್ಲಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಆಗಲಿ ಎಲ್ರಿಗೂ ಅಷ್ಟೇ ಒಂದು ಸ್ಯಾಲ್ರಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಪ್ರಾಪರ್ ಆಗಿ ಹೋಗ್ತಾ ಇದೆ. ಇದೊಂದು ಒಂದು ಕಂಪ್ನಿ ಥರನೇ ನಾವು ಫಾರ್ಮ್ ಮಾಡಿ ಲೈಕ್ ಹೀಗೆ ನಮ್ಮ ನಂತರ ಇರೋಂಥ ಹೊಸಬ್ರುಗಳಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಕಂಪ್ನಿಯಿಂದ ಅವಕಾಶ ಸಿಗಬೇಕು ಅನ್ನೋದೇ ನನ್ನ ಒಂದು ಏನು ಸಾರಿ ವರ್ಡ್ ಸಿಗ್ತಾ ಇಲ್ಲ ಉದ್ದೇಶ ಆಸೆ. ಸೊ ಇದು ನನ್ನ ಇಂಟೆನ್ಷನ್ ಇರೋದು. ಸೊ ಕನ್ನಡ ಇಂಡಸ್ಟ್ರಿ ಏನಾದರೂ ಮಾಡಬೇಕು ಹೊಸದಾಗಿ ಏನಾದರೂ, ಯಾಕಂದ್ರೆ 100 ಸಿನಿಮಾಗಳು ಬರುತ್ತೆ, ಎಷ್ಟೋ ಸಿನಿಮಾಗಳು ಬರುತ್ತೆ, ನಾವೆಲ್ಲ ಹೈಲೈಟ್ ಆಗಬೇಕು, ನಾವು ಕಾಣಿಸ್ಕೋಬೇಕು ಅಂತಂದರೆ ಆ 100ರಲ್ಲಿ ಒಬ್ರು ನಾವೇನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ನೋದೇ ನಮ್ಮದು ಇಂಟೆನ್ಷನ್ ಆಗಿತ್ತು. ಅದಕ್ಕೆ ನಮ್ಮ ರೇವಣ್ಣ ಸರ್ ಅವರ ಸಂಪೂರ್ಣ ಸಪೋರ್ಟ್ ಇದೆ ನಮಗೆ. ಹಾಗೆ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳಬೇಕು ಅಂತಂದರೆ DOP ಇನೋಷ್ ಆಗಿರ್ಬೋದು, ಆರ್ಟ್ ಡೈರೆಕ್ಟರ್ ಪ್ರಭಾಕರನ್ ಆಗಿರ್ಬೋದು, ರಾಹುಲ್ ಆಗಿರ್ಬೋದು, ಮತ್ತೆ ನಮ್ಮ ಐಡಿಗಳಾದಂತ ಕಾರ್ತಿಕ್ ಆಗಿರ್ಬೋದು, ಮತ್ತೆ ಸುಮಾರು ಆಕ್ಟರ್ಸ್ ಗಳಿದ್ದಾರೆ, ಮ್ಯಾಮ್ ಇದ್ದಾರೆ, ಸೊ ಹೀಗೆ ಹೀರೋಯಿನ್ ಸೊ ಸುಮಾರು ಜನ ಎಲ್ರು. ಅವ್ರು ಏನಂತಂದ್ರೆ ಪ್ರತಿಯೊಬ್ರು ಈಗ ನಾನ್ ಈ ಹಿಂದೆ ಮಾಡಿದ ಸಿನಿಮಾಗಳೆಲ್ಲ ಹೆಂಗಾಗ್ತಿತ್ತು ಅಂತಂದ್ರೆ ಲೈಕ್ ಎನರ್ಜಿನ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಈ ಎನರ್ಜಿ ಬೇರೆ ತರ ಇದೆ. ಪ್ರತಿಯೊಬ್ರು ಏನಂದ್ರೆ ಒಂದು ಅವಾರ್ಡ್ ಬರಬೇಕು, ನನ್ನ ಸಿನಿಮಾ ಏನೋ ಒಂದು ಆಗ್ಬೇಕು, ಈ ತರದವ್ರೆ ಜಾಸ್ತಿ ಇದ್ದಾರೆ. ಸೊ ಈ ತರದ್ ನಾನು ಹಿಂದೆ ನೋಡಿರ್ಲಿಲ್ಲ, ಸಿನಿಮಾ ಮಾಡ್ತಿದ್ರೆ ಕಮರ್ಷಿಯಲ್ ಹಿಟ್ ಆಗ್ಬೇಕು ಈ ತರದೇ ನಾವು ನೋಡ್ತಾ ಇದ್ದು. ಬಟ್ ಇಲ್ಲಿರೋ ಪ್ರತಿಯೊಬ್ರು ಮೇಕಪ್ ಅವ್ರ ಆಗಿರ್ಬೋದು, ಕಾಸ್ಟ್ಯೂಮ್ ಅವ್ರ ಆಗಿರ್ಬೋದು, ಪ್ರತಿಯೊಬ್ರು ಒಂದು ಅವಾರ್ಡ್ ತಗೋಬೇಕು, ಇಂಟರ್ನ್ಯಾಷನಲ್ ಅವಾರ್ಡ್ ತಗೋಬೇಕು ಅನ್ನೋರೆ ಇವ್ರಿಗೆಲ್ಲ ಆಸೆ ಇರೋದು. ಸೊ ಇದೊಂಥರ ನಮ್ಗೆ ಒಂಥರ ಥ್ರಿಲ್ ಅನ್ಸ್ತೈತೆ, ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಸೊ ಮಾತಾಡೋದಕ್ಕಿಂತ ತುಂಬಾ ಇದೆ, ತುಂಬಾ ಮಾತಾಡ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಸಿನಿಮಾನ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ನಾವು ಪ್ರೆಸ್ ಮೀಟ್ ಮಾಡಿ ಸಿನಿಮಾ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಮನೋಜ್ ಕೇಜನ್ ಸರ್ ಆಗಿರ್ಬೋದು, ರೇವಣ್ಣ ಸರ್ ಆಗಿರ್ಬೋದು, ದಿಲೀಪಾ ಸರ್, ನಿಮ್ಮೆಲ್ರಿಗೂ ಅಷ್ಟೇ ನನ್ನ ನಮಸ್ಕಾರಗಳು. ಸರ್ ಅದೇ ಈಗ ಈ ಸಿನಿಮಾದಲ್ಲಿ ಒಬ್ಬ ನಂದು ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ವಿಕ್ಕಿ ಅಂತ ಹೇಳಿ, ಇಡೀ ಸಿನಿಮಾ ನೋಡಿದಾಗ ನಾನು ಎಲ್ಲ ಕತೆ ಎಲ್ಲ ಕೇಳಿ ಎಲ್ಲ ಆಯ್ತು ಎಲ್ಲ ಟ್ರಾವೆಲ್ ಆದ್ಮೇಲೆ ಒಂದು ಸ್ವಲ್ಪ ದಿನ ಒಂದು 15-20 ಡೇಸ್ ಆದ್ಮೇಲೆ ನಿತಿನ್ ಅವ್ರು ಕೇಳಿದೆ, ಬ್ರೋ ಇಫ್ ಯು ಡೋಂಟ್ ಮೈಂಡ್ ವಿಲನ್ ಕ್ಯಾರೆಕ್ಟರ್ ನಾನು ಮಾಡಲ್ಲ ಸರ್. ಓಕೆ, ಸಿ ಆ ಥರ ಇದೆ, ಪ್ರತಿಯೊಂದು ಕ್ಯಾರೆಕ್ಟರ್ನು ಲೈಕ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಸ್ಕೋಪ್ ಇದೆ. ಯಾವುದೋ ಒಂದು ಕ್ಯಾರೆಕ್ಟರ್ ಹಿಂಗೆ ಸುಮ್ಮನೆ ಬಂದು ಹಿಂಗೆ ಹೋಗುತ್ತೆ ಅನ್ನೋ ಥರನೇ ಇಲ್ಲ. ಸಿನಿಮಾ ನೋಡಿದಾಗ ಲೈಕ್ ಪ್ರತಿ ಕ್ಯಾರೆಕ್ಟರ್ನು ನೆನಪಾಗ್ತಾರೆ, ಯಾವ ಕ್ಯಾರೆಕ್ಟರ್ನು ಸುಮ್ಮನೆ ಬಂದು ಹೋಗಲ್ಲ. ಸೊ ನನಗೆ ಈ ನಿತಿನ್ ಬರೆದಿರೋ ಕ್ಯಾರೆಕ್ಟರ್ಲ್ಲಿ ಯಾವ ಕ್ಯಾರೆಕ್ಟರ್ ಕೊಟ್ಟು ನೀನು ಇದು ಮಾಡೋದು ನಾನು ಮಾಡ್ತಿದ್ದೆ. ಸೊ ಪ್ರತಿ ಕ್ಯಾರೆಕ್ಟರ್ಗೂ ಆ ಥರ ಒಂದು ಸ್ಕೋಪ್ ಇದೆ. ಸೊ ನನ್ನ ಕ್ಯಾರೆಕ್ಟರ್ ಅಂತ ಬಂದಾಗ ವಿಕ್ಕಿ, ಒಂದು ನನ್ನ ಹೆಸರು ವಿಕ್ಕಿ, ನಮ್ಮ ಅಣ್ಣನ ಹೆಸರು ಪಕ್ಕಿ ಅಂತ ಹೇಳಿ. ಸೊ ಯಾವ ಥರ ಒಂದು ಊರಲ್ಲಿ ಒಬ್ಬ ಹುಡುಗ, ಒಬ್ಬ ಒಂದು ನಮ್ಮ ಫ್ಯಾಮಿಲಿ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅವ್ನು ಯಾವ ಥರ ಊರಲ್ಲಿ ಹಿಂಗೆಲ್ಲ ಮಜಾ ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ಒಬ್ಬ ನಿಜವಾಗ್ಲೂ ಒಬ್ಬ ಕಾಮನ್ ಒಂದು ಹುಡುಗನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ನೀಟಾಗಿ ತೋರಿಸೋದಕ್ಕೆ ನಿತಿನ್ ಟ್ರೈ ಮಾಡಿದ್ದಾರೆ.
ಒಂದು ತ್ರೀ ಮಂತ್ಸ್ ಇಂದ ಯಕ್ಷಗಾನ ಕಲಿತಾ ಇದ್ದೀನಿ, ಮತ್ತೆ ಮ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಕಲಿತಾ ಇದ್ದೀನಿ. ಸೊ ಪ್ರತಿ ಸತಿ ಡೈಲಾಗ್ ಹೇಳಿದಾಗ ಡೈರೆಕ್ಟರ್ ನೋಡೋದಕ್ಕಿಂತ ನಮ್ಮ ಅರ್ಜುನ್ ಕಜಾವ್ರನ್ನ ನೋಡ್ತಾ ಇರ್ತೀನಿ. ಓವರ್ ಬರ್ತಾರೆ ಇವ್ರು ಹೇಳೋದಕ್ಕಿಂತ ಮುಂಚೆ ತಪ್ಪಾಗಿದೆ ಅಂತ ಹೇಳಿ. ಸೊ ಅರ್ಜುನ್ ಕಜಾವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ಸರ್. ಸೊ ಈಗ ನಾರ್ಮಲಿ ನಾನು ಈಗ ಲಾಸ್ಟ್ ಸಿನಿಮಾಗಳಲ್ಲೆಲ್ಲ ಮಾಡ್ತಾ ಇದ್ದಾಗ ಅಷ್ಟು ಕ್ಯಾರೆಕ್ಟರೈಸೇಷನ್ಸ್ ಆಗ್ಲಿ, ಒಂದು ಲ್ಯಾಂಗ್ವೇಜ್ ಆಗ್ಲಿ, ಇದಕ್ಕೆ ಯಾವುದಕ್ಕೂ ನಾನು ಇದು ಮಾಡ್ತಾ ಇಲ್ಲ. ಈ ಪಂಚೆ ಉಟ್ಕೊಳ್ಳೋದೇ ಅಷ್ಟೇ, ನನಗೆ ಆ ಕ್ಯಾರೆಕ್ಟರ್ ಪಂಚೆ ಉಟ್ಕೊಂಡಾದ್ಮೇಲೆ ನನಗೆ ಅನ್ಸ್ತದೆ ಇನ್ನೊಂದು ಪಂಚನೆ ಉಟ್ಕೊಬೇಕು, ಆ ತರ ಫೀಲ್ ಆಗ್ತಾ ಇದೆ. ಸೊ ಟೋಟಲಿ ನನಗೆ ನಾನೇ ಚೇಂಜ್ ಆಗ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಎಲ್ರಿಗೆ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರ? ಥ್ಯಾಂಕ್ ಯು. ಬೇರೆಂದ್ರೆ ಡೈಲಾಗ್ ಮೂರು ಮಣಿ ನೇರಮ್ಮ ನಾನು ಕತ್ತಿಗಿಟ್ಟೇ ಇಷ್ಟ. ಏನೋ ಚಿನ್ನ ತಪ್ಪು ಅಂತ ಪ್ರಶ್ನೆ ಆಗಲಿ ಏನೋ ಅಂತ. ನನ್ನ ಕನ್ನಡ ಭಾಷೆನ ಅವಳು ದೈವಿಮಾನ ಭಾಷೆನ ಅಪ್ಪಿ ನಾನು ಬಾಕರು ಹಿಂಗೆ ನಾಂಗ ಅಮ್ಮ ಎಲ್ಲ ಅಂದ ಅವಳು ಬೆಳಕಮ್ಮ ಕ್ಲಾರಿಟಿಯ ಅಂದ ಸಾಂಸ್ಕ್ರಿಟ್ ಎಲ್ಲ ಮಿಕ್ಸ್ ಮಾಡಿಂದ ಇದು ನಮ್ಮ ಕನ್ನಡ ಲ್ಯಾಂಗ್ವೇಜ್ ತುಂಬ 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 ಸಂತೋಷ ಕಟ್ಟಿಗಿಟ್ಟೆ. ನನಗೆ ಮ್ಯಾಂಗ್ಳೂರು ಅನ್ನ ಅವಳು ಕನ್ನಡಿಗ ಫ್ರೆಂಡ್ಸ್ ಇಲ್ಲ, ಅದರಲ್ಲಿ ಕನ್ನಡ ರೊಂಬ ರೊಂಬ ಕಮ್ಮಿ ನನಗೆ ತಿಳಿಯೋ. என்னோட டாக்டர் இங்கே கிரைஸ்ட் காலேஜ் தான் படிச்சிருந்தது, அப்போ இடையில அவளை பார்க்கறதுக்காக வந்துருக்குறாரு. ரிலேட்டிவ்ஸ் இருக்க எல்லாம் மலையாளிஸ் தான், அதனால தான். அப்புறம் ஒரு சின்ன எக்ஸ்பீரியன்ஸ்னா ஒரு 15 இயர்ஸ் பேக் உக்ர நரசிம்ஹா சொல்லிட்டு படம் பண்ணியிருந்தது, ஒரு மாதிரி ஒரு சப்போர்ட்டிங் கேரக்டர் தான் பண்ணேன். அந்த படம் ரிசல்ட் என்னன்னு கரெக்டாக எனக்கு தெரியாது. அன்றைக்கி கொஞ்சம் டைலாக் சொல்லி போய் அப்புறம் இது பேசுறதுக்கு எல்லாம் தெரியாது. தமிழ் உங்களுக்கு ஓகே தான் நினைக்கிறேன், தமிழ் தெரியுமா? மலையாளத்தோட பெட்டர். இந்த மனோஜ் என்னன்னு சொல்லி ஏதோ பிடிச்சதா? அப்ப இது என்ன பொறுத்த வரைக்கும் இது பெரிய ஒரு ப்ரௌடான மூமெண்ட். ஆனா ஒரு ஆர்டிஸ்ட் வந்து இன்னொரு ஸ்டேட்ல வேறொரு லாங்குவேஜ்ல போகும்போது அவ்வளவு இம்பார்ட்டன்டான ஒரு கேரக்டர் கிடைக்கிறது ரொம்ப அதிர்ஷ்டம். அதான் எனக்கு ரங்கஸ்தல என்ன ஃபிலிமிலூட எனக்கு ஸ்பந்து சேர்ந்திருக்கிறது. அதுக்கு வாய்ப்பு கொடுத்த டைரக்டர் நிதின், ப்ரொடியூசர் ரேவண்ணா சார், என்னை இந்த படத்துக்கு கூட்டிட்டு வந்த ஸ்லீபா என்னோட டியரஸ்ட் ஃப்ரெண்ட் ஸ்லீபா, நம்ம ஃப்ரெண்ட் மனோஜ் கின்னஸ் ஆர்டிஸ்ட், நல்ல ஆர்டிஸ்ட் அவர், நல்ல காமெடி ஆர்டிஸ்ட், இப்போ நிறைய படங்கள் பண்ணிட்டு இருக்கு. அர்ஜுன், சுமின், ரொம்ப டியர் சுமின், எல்லாரும் நம்ம விலோக்ராஜ், இவ்வளோ டெடிகேட்டான ஆக்டர் நான் பார்க்கவே இல்லை. அவர் அங்கே இருந்து அங்கே மங்களூர்ல என்ன கொஸ்டின் இருக்கோ அப்படிதான் இங்கே வந்திருக்கு. நான் எல்லாம் வந்து லோன்ஸ் தானே என்னால கொஞ்சம் நல்ல பேண்ட் ஷர்ட் எல்லாம் போட்டு வந்திருக்கேன். அவர் அப்ப கூட கேப்டன்ல இருந்து மறவே இல்லை. நீங்க உங்களுக்கு கொஸ்டின் இருந்தானா? இல்லை, அவரை பார்த்து கத்துருக்க. ரொம்ப சந்தோஷம். பிரஸ் பீப்பிள் எல்லாருக்கும் நமஸ்காரம். இது எனக்கு ஒரு நல்ல வாய்ப்பா வரணும்னு கடவுள்கிட்ட வேண்டுகிறேன். கன்னடம் பிடிக்கும். டாக்டர் ராஜ்குமார் சார் எவ்வளோ தெய்வீகமான ஒரு ஸ்டார், வேற மாதிரி ஸ்டார்லாம் கிடையாது. அந்த காலத்துல தமிழ்ல எம்ஜிஆர் சார், சிவாஜி சார் நடிக்கும்போது சேம் டைம்ல அவர் இவங்க பாட்டு பாடிட்டு நடிக்கிறதா ஹீரோனா ரொம்ப. மலையாளத்தில் கூட அந்த காலம் சத்யன் மாஷ், நசீர் சார், தமிழ்ல எம்ஜிஆர் சார், சிவாஜி சார், தெலுங்குல என்டிஆர், ராகேஷ் ராவ், சேம் டைம் கன்னடத்துல ராஜ்குமார் நடிக்கும் போது அவர் சொந்தமா பாட்டு பாடி எல்லா படத்துல அவர் பாட்டு பாடி நடிச்சிட்டு இருந்தது. அவ்வளவு பெரிய ஃபேன், அவரோட பெரிய ஃபேன் தான், அவரோட ஃபுல் லெகசி ஃபேன் தான். இந்த மாதிரி ஒரு இண்டஸ்ட்ரியில இந்த மாதிரி நல்ல ஒரு சினிமையில நல்ல ஒரு கேரக்டர் பண்ணதுக்கு வாய்ப்பு கிடைச்சது மறுபடியும் என்னோட சந்தோஷத்தை தெரிவித்துக் கொள்கிறேன். எல்லாருக்கும் நன்றி, நமஸ்காரம், தேங்க்யூ. யாராவது கொஞ்சம் டிரான்ஸ்லேட் பண்ணுங்க. சுமிங் டிரான்ஸ்லேட்டர் சுமிங் வாங்க வாங்க. அதான் நான் சொன்னேன், சாதாரண இப்ப இன்னொரு ஸ்டேட்ல இன்னொரு லாங்குவேஜ்ல கூப்பிடும் போது, ஏதோ ஒரு ஆர்டிஸ்ட் கூப்பிடும் போது சும்மா ஏதோ ஒரு கேரக்டர் கூப்பிட்டு பண்ண வைக்கும். ஒரு பேன் இண்டியன் ஒரு மார்க்கெட்டுக்காக அப்படி இல்லை, இது பேன் இண்டியன் மார்க்கெட்டுக்கு இல்லை, நல்ல நல்ல கேரக்டர் தான் அவர் கொடுத்துருக்காரு. ரொம்ப இமோஷன்ஸ் இந்த கேரக்டர், மிஸ்டீரியஸ் கேரக்டர். இந்த ஊர்ல வரும்போது அவருக்கு நிறைய உள்ளுக்குள்ள நிறைய விஷயங்கள் இருக்கு, அதெல்லாம் பரம்பர லேசா இந்த கேரக்டர் இமோஷன் அதை பெர்ஃபார்ம் பண்ணணும். அந்த மாதிரி நல்ல பெர்ஃபார்மன்ஸ்
ಸ್ಕೋಪ್ ಇರ್ತಾರೆ. ಇನ್ನೊಂದು ವಿಷಯ ನಾ ಹೇಳೋದು ಮಾಡ್ತದೆ ಸರ್, ಒಂದು ವಿಷಯ ಇದರಲ್ಲಿ ಕೇರಳದಿಂದ ಬಂದಿರೋರಾಗಿ ಇವರು ಪಾತ್ರ ಮಾಡ್ತಿರೋದ್ರಿಂದಾಗಿ ಅವರೇ ಮಾತಾಡ್ತಿದ್ದಾರೆ, ಅಂದ್ರೆ ಕನ್ನಡ ಸ್ವಲ್ಪ ಮಾತಾಡ್ತಾರಲ್ಲ ಅದು ಅವರೇ ಮಾತಾಡ್ತಿದ್ದಾರೆ. ಮಲಯಾಳಂ ಭಾಷೆ ತಾಯಿ ಕನ್ನಡ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್, ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.